ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಸೊ NNMS ಪ್ರಶ್ನೆ ಪತ್ರಿಕೆಯನ್ನು ತಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಅದರ ಜೊತೆಗೆ ಸೊ NNMS ಪ್ರಶ್ನೆ ಪತ್ರಿಕೆ ಸೊ ಇವತ್ತು ನಡೆದಂತಹ ಪ್ರಶ್ನೆ ಪರೀಕ್ಷೆಯ ಕೆಲವೊಂದಿಷ್ಟು ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಓಕೆ, ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸೊ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ತಾವು ನೋಡ್ತಾ ಇರ್ಬೋದು, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಸಂಖ್ಯೆಯನ್ನು ಆರಿಸಿ ಕೆಳಗಿನ ಸಂಖ್ಯಾಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಒಂದನೇದಲ್ಲಿ 26, 35, 60, ಸೊ ಡ್ಯಾಶ್ ಕೊಟ್ಟು 190 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ 75 ಬರುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ತಾವು ನೋಡ್ತಾ ಇರ್ಬೋದು, 1, 4, 15, 64 ಕೊಟ್ಟಿದ್ದಾರೆ. ಮುಂದಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದಂದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ 325 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ತಾವು ನೋಡ್ತಾ ಇರ್ಬೋದು, ಮೂರನೇ ಪ್ರಶ್ನೆ 10, 30, 68, 130 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ, 222 ಬರುತ್ತೆ. ಸೊ ಅದೇ ರೀತಿ ಕೆಳಗಿನ ಪ್ರಶ್ನೆ ಅಂತ ಹೇಳಿದರೆ 4 ಮತ್ತು 5 ಪ್ರಶ್ನೆ, ಸೊ ಕೊಟ್ಟಿರುವ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಹುಡುಕಲಿ ಅಂತೇಳಿ ಹೇಳಿದ್ದಾರೆ. ಸೊ ತಪ್ಪಾದಂಥ ಸಂಖ್ಯೆಯನ್ನು ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ನಾಲ್ಕನೇ ಪ್ರಶ್ನೆ ಅಂತ ನೋಡ್ತಾ ಇರ್ಬೋದು, 61, 67, 71, 73, 75 ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾದಂತಹ ಉತ್ತರ ಅಂತ ಹೇಳಿದರೆ 75 ತಪ್ಪಾದಂತಹ ಉತ್ತರ ಬರುತ್ತೆ. ಸೊ ಆಪ್ಷನ್ ಡಿ ಬರುತ್ತೆ ಇದಕ್ಕೆ. ನೆಕ್ಸ್ಟ್ ಅದೇ ರೀತಿ ಸೊ ಇಲ್ಲಿ 6ರಿಂದ 8 ಪ್ರಶ್ನೆ, ಕೊಟ್ಟಿರುವಂತಹ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತೇಳಿ ಹೇಳಿದ್ದಾರೆ. ಸೊ 17:23 ಕೊಟ್ಟಿದ್ದಾರೆ. ಸೊ 29:x ಕೊಟ್ಟಿದ್ದಾರೆ. ಸೊ ಆ ಒಂದು ಬಿಟ್ಟು ಹೋದ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಸೊ ಅದನ್ನು ತಾವು ಅನುಪಾತ ಮತ್ತು ಸಮಾನುಪಾತದ ಒಂದು ಸೂತ್ರವನ್ನು ಬಳಸಿ ಮಾಡಿದಾಗ ಸೊ ಅದರ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ, 39 ಬರುತ್ತೆ. ಅದೇ ರೀತಿ 0.06 0.00072 ಸಮಾನುಪಾತ, 0.09 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ 0.00243 ಬರುತ್ತೆ, ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ಸೊ ಅದೇ ರೀತಿ 8ನೇ ಪ್ರಶ್ನೆ, 11:x 17:27 ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ, ಇದಕ್ಕೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಬರುತ್ತೆ 8ನೇ ಪ್ರಶ್ನೆಗೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಮುಂದಿನ ಪ್ರಶ್ನೆಗೆ ತಾವು ನೋಡ್ತಾ ಇರ್ಬೋದು, ಸೊ 11ರಿಂದ 12 ಪ್ರಶ್ನೆ, ದತ್ತ ಸಮೀಕರಣವನ್ನು ಅರ್ಥಪೂರ್ಣಗೊಳಿಸಲು ಯಾವ ಚಿಹ್ನೆಯ ಗುಣಗಳನ್ನು ಆ ಎಕ್ಸ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕೆಂಬುದನ್ನು ಕೊಟ್ಟಿರುವ ಪರ್ಯಾಯಗಳಿಂದ ಆಯ್ಕೆ ಮಾಡಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ 11ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಸೊ ಆಪ್ಷನ್ ಬಿ ಬರುತ್ತೆ, =(-). ಓಕೆ, ಈ ಚಿಹ್ನೆಗಳನ್ನು ನಾವು ಬಳಕೆ ಮಾಡಿದರೆ ಸೊ LHS = RHSಗೆ ಸಮ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಡಿ ಬರುತ್ತೆ, ಇಲ್ಲಿ −((-)). ಓಕೆ, ಅದೇ ರೀತಿ ಇಲ್ಲಿ 13ರಿಂದ 14 ಪ್ರಶ್ನೆ, ದತ್ತ ಸಮೀಕರಣದಲ್ಲಿ ಯಾವ ಸಂಖ್ಯೆಯನ್ನು ಚಿಹ್ನೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣವು ಸರಿಯಾಗುತ್ತೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಸೊ ಪ್ಲಸ್ ಮತ್ತು ಈಕ್ವಲನ್ನು ತಾವು ಅದಲು ಬದಲು ಮಾಡಿದಾಗ ನಾವು ಸರಿಯಾದಂಥ ಉತ್ತರ ಬರುತ್ತೆ. ಸೊ ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ. ಸೊ ಆಪ್ಷನ್ ಎ 4 ಮತ್ತು 2 ಅದನ್ನು ಅದಲು ಬದಲು ಮಾಡಿದಾಗ ಅದು ಸರಿಯಾದಂಥ ಉತ್ತರ ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇನ್ನುಳಿದಂತಹ ಎಲ್ಲ ಕೀ ಉತ್ತರಗಳನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿಂದ ತಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ನಮ್ಮ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ತಾವು ಇನ್ನುಳಿದಂತಹ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಡೌನ್ಲೋಡ್ ಮಾಡ್ಕೊರಿ. ಸೊ ಈ ಒಂದು ವಿಡಿಯೋದಲ್ಲಿ ಎಷ್ಟೇ ಇನ್ಫಾರ್ಮೇಷನ್ ಇರೋದು, ಈ ಒಂದು ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು.